ನಮ್ಮ ನಡ್ಡಾಜಿಯವರ ನೇತೃತ್ವದಲ್ಲಿ ಪಕ್ಷ ಕರ್ನಾಟಕದಲ್ಲಿ ಅತ್ಯಂತ ಸಂಘಟಿತವಾಗಿದೆ, ಗಟ್ಟಿಯಾಗಿದೆ. ಬರ್ದಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ, ಮೇ 13 ರಂದು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 125 ಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ಮತ್ತೊಮ್ಮೆ ಭಾರತದ ಮತ್ತೊಮ್ಮೆ ಕನ್ನಡ ಮಾತೆಯ ಸೇವೆಯನ್ನು ಮಾಡಲು ಭಾರತೀಯ ಜನತಾ ಪಕ್ಷಕ್ಕೆ ಈ ಜನರ ಆಶೀರ್ವಾದವನ್ನು ಮಾಡ್ತಾರೆ. ಬಂಧುಗಳೇ, ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಮುಖ್ಯಮಂತ್ರಿಯಾಗಿ ನಾನು ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಕೆಲಸ ಮಾಡಿದಂತ ಮುಂದೆ ಇದೆ, ಬರುವಂತಹ ದಿನಗಳಲ್ಲಿ ನಾನು ಹೆಚ್ಚಿಗೆ ಮಾತಾಡ್ತೇನೆ. ಇಷ್ಟೇ ಹೇಳಿ ಬಯಸ್ತೇನೆ, ನನ್ನ ಜೀವನದ ಕೊನೆ ಉಸಿರು ಇರೋವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ. ಅಷ್ಟೇ ಅಲ್ಲ, ಬಹಳ ಹೂವಾಪೂವ ನಡೆದಿತ್ತು. ಮುಖ್ಯಮಂತ್ರಿಗಳು ಕ್ಷೇತ್ರ ಬದಲಾವಣೆ ಮಾಡ್ತೀರಾ, ಇನ್ನೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಾ, ನಾನು ಓಡಿ ಹೋಗುವಂತ ಮುಖ್ಯಮಂತ್ರಿ ಅಲ್ಲ. ಒಂದು ಕ್ಷೇತ್ರಕ್ಕೆ ಹೋಗಿ ಮತ್ತೊಂದು ಸತಿ ಇನ್ನೊಂದು ಕ್ಷೇತ್ರಕ್ಕೆ ಓಡಿ ಹೋಗುವಂತ ಮುಖ್ಯಮಂತ್ರಿ ಅಲ್ಲ. ಏನೇ ಆದರೂ ನನ್ನ ಜನರ ಮುಂದೆ ನನ್ನ ತೀರ್ಮಾನ ಆಗಬೇಕು. ನೀವೇ ಮಾಲೀಕರು, ನೀವೇ ಮಾಲೀಕರು. ಆದ್ದರಿಂದ ನಾನು ಹೇಳಿದೆ, ಯಾರು ಅವರು ಪ್ರೆಸ್ನವ್ರು ಕೇಳಿದರು, ಸರ್ ದಾವಣಗೆರೆಗೆ ಹೋಗ್ತೀರಾ ಇನ್ನೊಂದು ಕಡೆ ಹೋಗ್ತೀರಾ, ಯಾವ ನನ್ನ ಮಗ ಹೇಳಿದ್ದು ಅಂತ ಕೇಳಿದ್ರು. ಯಾವ ನನ್ನ ಮಗ ಹೇಳಿದ್ದು, ಅದು ನನ್ನ ಆತ್ಮಸ್ಥೈರ್ಯ, ಇದು ನನ್ನ ಆತ್ಮಸ್ಥೈರ್ಯ. ಕರ್ನಾಟಕ ಮಾತೆಯನ್ನು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇನೆ, ಈ ಕ್ಷೇತ್ರದ ಜನರ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದೇನೆ, ಅದರಲ್ಲಿ ನನ್ನ ನಂಬಿಕೆ ಇದೆ. ಇವತ್ತು